ಗಂಟೆ ಗಂಟೆ ನನ್ನ ಗಂಟೆ ನನ್ನ ಗಂಟೆ ಅಯ್ಯೋ ಯಾರೋ ಗಂಟೆ ಕಟ್ರು ನನ್ನ ಗಂಟೆ ಕತ್ಬಿಟ್ರಲ್ಲಪ್ಪ ಗಂಟೆ ನನ್ನ ಗಂಟೆ ಪುರೋಹಿತ್ರೆ ಸ್ವಾಮಿ ಗಂಟೆ ಗಂಟೆ ಅಂತ ಯಾಕೆ ಗಂಟ್ಲು ಕಿತ್ತೋ ಹಂಗ ಕಿರಿಸ್ತಾ ಇದ್ದೀರಾ ನನ್ನ ತಲೆ ಮೇಲೆ ಇಲ್ವಾ ಗಂಟೆ ಅಯ್ಯೋ ಸ್ವಾಮಿ ನಾನು ಆ ಗಂಟೆ ಬಗ್ಗೆ ಅಲ್ಲ ಸ್ವಾಮಿ ಹೇಳ್ತಿರೋದು ಈ ಮಂಗಳಾರತಿ ತಟ್ಟಲ್ಲಿ ಇದ್ದಂತ ನನ್ನದೊಂದು ಸಣ್ಣ ಗಂಟೆ ಕಾಣಿಸ್ತಾ ಇದಲ್ಲ ಅಂತ ಏನು ದೇವರಿಗೆ ಆತ್ಮೀಯತ್ವ ಸಮಯದಲ್ಲಿ ಬಾರಿಸೋ ಗಂಟೆನ ಈ ಮಂಗಳಾರತಿ ತಟ್ಟಲ್ಲಿಡದೆ ಇನ್ನೇನ್ ದೇವ್ರ ಕಣ್ಣಲ್ಲಿ ಹಿಡ್ಕೊಂಡಿರೋ ಅಂತ ಕೊಡಕ್ಕಾಗತ್ತೆ ನೀವು ಹೇಳೋದಲ್ಲ ಸರಿಯಾಗಿದೆ ಪುರೋಹಿತ್ರೆ ಆದ್ರೆ ನೀವು ನಮ್ಮ ಮುಂದೆ ತಟ್ಟೆ ತಂದಾಗ ಇದ್ರಲ್ಲಿ ಗಂಟೆನೆ ಇರ್ಲಿಲ್ಲ ಹೌದಾ ಹಾಗಾದ್ರೆ ನಾನು ಇಷ್ಟೊತ್ತು ಅಲ್ಲಾಡ್ಸಿದ್ ಏನು ಹಲೋ ಸರ್ ಹಲೋ ಸರ್ ಇಲ್ಲಿಂದ ಸದಾಶಿವ ನಗರಕ್ಕೆ ಹೇಗೆ ಹೋಗ್ಬೇಕು ಇಲ್ಲ ನಿನ್ ಎದುರುಗಡೆ ದೊಡ್ಡ ರಸ್ತೆ ಇದೆಯಲ್ಲ ಅದ್ರ ಸೀದ ಮುಂದಕ್ಕೆ ಹೋಗಿ ಎಡ ಮಗ್ಲಲ್ಲಿದ್ದಿದ್ರೆ ಎಡಕ್ ತಿರುಗಿ ಬಲಗಡೆ ತಿರುಗೋ ಮುಂಚೆ ನೆಲದ ಬಿದ್ರೆ ಸೀದ ಮೇಲಕ್ಕೆ ಹೋಗ್ತೀಯ ಅಲ್ಲಿಂದ ಬೇಜಾರು ಮಾಡ್ಕೊಳ್ಳೋದೆ ವಾಪಸ್ ಬಂದ್ರೆ ಹರಿಶ್ಚಂದ್ರ ಘಾಟ್ ಸಿಗುತ್ತೆ ಯಾವ ಮಾರಿದ್ರೆ ಕೆಂಗೇರಿ ಹೊಳೆ ಸಿಗುತ್ತೆ ಅಡ್ರೆಸ್ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಬರ್ತೀನಿ ಏ ಮಿಸ್ಟರ್ ನಿನ್ ಕೈಯಲ್ಲಿ ಗಂಟೆ ಇದೆಯಲ್ಲ ಅದ್ ಯಾರ್ದು ಇದನ್ ಗುರು ಹೀಗೆ ಕೇಳ್ತಾ ಇದೆಯಾ ಈ ಗಂಟೆ ನಂದೆ ನಂದೆ ಸುಳ್ಳು ಹೇಳ್ತಾ ಇದೀಯಾ ಇದು ನಿನ್ ಗಂಟೆ ಅಂತ ನೀನ್ ಹೇಳ್ತಾ ಇದೀಯಾ ಅಲ್ಲಿ ಪುರೋಹಿತರು ಗಂಟೆ ಕಳೆದೋಗಿದೆ ಅಂತ ಆವಾಗಿಂದ ತಮಟೆ ಬರ್ಸ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀಯ ಏನು ಹೇಳೋದಕ್ಕಾಗೋದಿಲ್ಲ ಎಲ್ಲದಕ್ಕೂ ಕಾಲನೇ ಉತ್ತರ ಹೇಳುತ್ತೆ ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಬೆಸ್ಟ್ ಆಫ್ ಲಕ್ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ನೋಡಿ ನನಗೆ ಕಣ್ಣು ಕಾಣಿಸೋದಿಲ್ಲ ದಯವಿಟ್ಟು ಸ್ವಲ್ಪ ಆರಸಿ ದಟ್ಟಿಸ್ತೀರಾ ಆಯ್ತು ಬನ್ನಿ ನೋಡಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಾನೇನು ಬರ್ತೀನಿ ಅಯ್ಯೋ ಪಾಪ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಕಣ್ಣೇ ಕಾಣಿಸಲ್ವಂತೆ ನಿಜವಾಗ್ಲೂ ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ ನನ್ನ ಬಂಗಾರದ ಪಡೆಗಳು ತಗೊಳ್ಳಿ ಎಕ್ಸ್ಕ್ಯೂಸ್ ಮೀ ಇಲ್ಲಿ ನೋಡಿ ನನ್ನ ಪರ್ಸ್ ಎಲ್ಲ ಸೀರಿಯಸ್ ಮಿಸ್ ಆಗ್ಬಿಟ್ಟಿದೆ ನೀವು ಪರವಾಗಿಲ್ಲ ಅಂತ ಹೇಳಿದ್ರೆ ಬಿಲ್ ಅಮೌಂಟ್ ನಾಳೆ ಕೊಡ್ತೀನಿ ಆಗಲ್ಲ ಅಂತ ಹೇಳಿದ್ರೆ ಈಗಲೇ ಚೆಕ್ ಬರ್ಕೊಡ್ತೀನಿ ಓಕೆನಾ ಏನು ಚೆಕ್ಕ ಎಸ್ 2 ರೂಪಾಯಿ ಚೆಕ್ಕ ಯಾಕೆ 2 ರೂಪಾಯಿ ಚೆಕ್ ತಗೊಂಡ್ರಕೊಳ್ಳಿ ನಿಮ್ ಹೋಟ್ಲು ಮರ್ಯಾದೆ ಹೋಗ್ಬಿಡುತ್ತಾ ಇಲ್ಲ ಬ್ಯಾಂಕ್ ಅಲ್ಲಿ ಕ್ಯಾಶ್ ಕೊಡೋರ್ ಮಾನ ಹರಾಜಾಗುತ್ತಾ ನೋಡ್ರಿ ಯಾರು ಮರ್ಯಾದೆ ಹೋದ್ರು ಪರವಾಗಿಲ್ಲ ಆದ್ರೆ ದುಡ್ಡು ಇಲ್ದೆ ಬರೀ ಬೊಗಳೆ ಬಿಡ್ತಿರೋ ನಿಮ್ ನಾಲ್ಗೆ ಮಾನ ಮರ್ಯಾದೆ ಹರಾಜಾಗ್ದಿರ್ಲಿ ಅನ್ನೋದೇ ನನ್ನ ಉದ್ದೇಶ ಹೇ ಮಿಸ್ಟರ್ ನಿಂತ ಜಾಗದಲ್ಲಿ ಹೋಟೆಲ್ ನ ಹೋಲ್ಸೇಲ್ ಖರೀದಿ ಮಾಡೋ ಕೆಪಾಸಿಟಿ ನನಗಿದೆ ನನ್ ಏನು ಅಂತ ತಿಳ್ಕೊಂಡಿದ್ಯಾ ಟಾಟಾ ಬಿರ್ಲಾ ಅಂತವ್ರೆ ನನ್ಗೆ ಟಾಟಾ ಮಾಡ್ಬಿಟ್ಟು ಸೀದಾ ರೈಟ್ ಹೇಳಿದ್ದಾರೆ ಪಾರ್ಟ್ನರ್ಶಿಪ್ ಕಂಪನಿಯವರು ಬಾ ಬಾ ಅಂತ ಕರೆದು ನನ್ನ ಪಾರ್ಟ್ನರ್ಶಿಪ್ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತದ್ರಲ್ಲಿ ನನ್ನ ಪೊಸಿಷನ್ ಸರ್ಟಿಫಿಕೇಟ್ ಏನು ಅಂತ ಹಿಂದೆ ಮುಂದೆ ನೋಡಿದೆ ಆಫ್ಟರ್ ಆಲ್ 2 ರೂಪಾಯಿಗೆ ಕೇವಲ 2 ರೂಪಾಯಿ ನನಗೆ ಅವಮಾನ ಮಾಡ್ತಾ ಇದೆಯಾ ನಾನ್ ಸೆನ್ಸ್ ಏ ಸ್ವಾಮಿ ನಾನು ಎಲ್ಲಿದ್ದೀನಿ ಅಲ್ಲಿ ಯಾರ ಹತ್ರ ಮಾತಾಡ್ತಿದ್ಯಾ ಎಲ್ಲಿ ನಿಂತಿದ್ರೇನು ಮನುಷ್ಯತ್ವ ಇಲ್ಲದೆ ಕೇವಲ 2 ರೂಪಾಯಿ ಪ್ರಾಣ ಬಿಡೋ ಕೆಟ್ಟ ಮುಖನ ಏನ್ ನೋಡೋದು ಅಂತ ನನ್ ಇಷ್ಟ ಬಂದ ಕಡೆ ತಿರುಗಿ ನಿಂತಿದ್ದೀನಿ ಏ ನೀನ್ 2 ರೂಪಾಯಿ ಚೆಕ್ ಕೊಡೋದು ಬೇಡ ನನ್ನ ತಲೆ ಬಿಸಿ ಆಗೋದು ಬೇಡ ಎಟ್ಲಾ ಸಾರಿ ಫ್ರೆಂಡ್ ನೀನು ಕುರುಡು ಅಂತ ಗೊತ್ತಾಗದೆ ನಿನ್ನ ಪರ್ಸ್ ನಾನು ಕದ್ಬಿಟ್ಟೆ ತಗೋ ನಿಂದು ಬಾಯ ಇಲ್ಲ ಬೊಂಬಾಯ ಏನೋ ಪಾಪ ಕುರುಡು ಅಂತ ನಿಜ ಹೇಳಿದ್ರೆ ನಾನು ಕಳ್ಳ ಅಂತ ಊರಿಗೆ ಡಂಗೋ ನೋಡಿ ಸಾತಾ ಇದೆಯಾ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಪರ್ಸ ಇದು ಕಾಸ ಇದು ಅದು ಇಡೀ ದೇಶದ ಬಿಟ್ಟೋಗಿರೋ ಇಂಗ್ಲಿಷ್ ತರ ಕಾಲದ ಬಿಡಿಗಾಸಿದ್ರು ಹೌದು ಈ ಕಾಸ್ನ ಮಾತ್ರ ಬಿಟ್ಟೋದ್ರ ಇಲ್ಲ ಪರ್ಸ್ನ ಇಲ್ಲೇ ಬಿಟ್ಟೋದ್ರ ಇಲ್ಲ ನಮ್ ತಾತ ಅವ್ರ ಗುಂಡೆಟಿ ಸಾಯೋ ಮುಂಚೆ ಹಾಗೆ ಬಿಟ್ಬಿಟ್ಟು ಹೋಗಿದ್ದು ಅಂದ್ರೆ ಎಷ್ಟೇನ ಅವ್ರು ನೀನು ಬಿಟ್ಟೋಗಿರೋ ಆಸ್ತಿ ಹೋಗ್ಲಿ ಸ್ವಲ್ಪ ಮೆತ್ತ ಮಾತಾಡು ನನ್ ಮಾನ ಹರಾಜಾಕ್ಬೇಡ ಆಗ್ಬಾ ದಾರಿಗೆ ಅದಿರ್ಲಿ ಅಂದಾಗೆ ಏನ್ ನಿನ್ ಕೆಲ್ಸ ಅದೇ ಚಿಲ್ರೆ ಕೆಲ್ಸ ಅದ್ ಗೊತ್ತಾಯ್ತಲ್ಲ ಬೇರೆ ಕೆಲ್ಸ ಏನು ಅಂದೆ ಬೇರೆ ಕೆಲ್ಸ ಗೊತ್ತಿದ್ರೆ ಯಾವ ನನ್ ಮಗ ಈ ಚಿಲ್ರೆ ಕೆಲ್ಸ ಮಾಡ್ತಾ ಇದ್ದ ಯಾವ ಕೆಲ್ಸನೂ ಗೊತ್ತಿಲ್ಲ ಇರೋದಕ್ಕೆ ಈ ಚಿಲ್ರೆ ಕೆಲ್ಸ ಮಾಡ್ತಾ ಇರೋದು ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ಐ ಆಮ್ ಅನ್ಎಂಪ್ಲಾಯ್ ಹಾಗಂತ ನಾನು ಪ್ರತಿಯೊಂದು ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಜೀವನದಲ್ಲಿ ತೀರಾ ಹಿಂದುಳಿದ್ಬಿಟ್ಟೆ ನಾನು ನೀನ್ ಬಹಳ ಮುಂದುವರೆದಿದ್ಯಾ ಬಿಡು ಅದು ಈ ಕತ್ರಿಕದಲ್ಲಿ ರಿಯಲಿ ಸೂಪರ್ ಹೌದು ಅಂದಾಗೆ ನಿನ್ ಹೆಸರೇನ್ ಶಿವ ನೀನ್ ಹೇಳ್ದಿಯಲ್ಲ ಅದೇ ಓಹೋ ಚೆನ್ನಾಗಿದೆ ನೀನು ಶಿವ ನನ್ ಶಕ್ತಿ ನೀನು ಕುರುಡ ನಾನು ಕಿವುಡ ಏನು ಕಿವುಡನಾ ಹೌದು ನೀನ್ ನನ್ನ ಹತ್ರ ಕತೆ ಕಟ್ತಾ ಇಲ್ಲ ತಾನೆ ಖಂಡಿತ ಇಲ್ಲ ಹಾಗಾದ್ರೆ ನಾನು ಆಡಿದ ಪ್ರತಿಯೊಂದು ಮಾತಿಗೂ ನೀನ್ ಪಟ್ಟಂತ ಉತ್ತರ ಕೊಡ್ತೀಯಲ್ಲ ಅದು ಹೇಗ್ ಸಾಧ್ಯ ಅಂತೀಯ ಸಿಂಪಲ್
ಈಗ ನೀನು ಮಾತಾಡ್ತಾ ಇದೆಯಲ್ಲ, ಆ ತುಟಿ ಚಲನೆಯಿಂದ ನೀನು ಇದೇ ಮಾತಾಡ್ತಾ ಇದೀಯ ಅಂತ ನಾನು ಅರ್ಥ ಮಾಡ್ಕೋತೀನಿ. ಈಗ ಅದೆಲ್ಲ ಯಾಕೆ, ಈಗ ನಾವು ಇಲ್ಲಿ ನಿಂತಿದೀವಲ್ಲ, ಆ ದೂರದ ಒಂದು ಪಬ್ಲಿಕ್ ಬೂತ್ ಅಲ್ಲಿ ಒಬ್ಬ ದಡಿಯ ಸೇರ್ಕೊಂಡು ಅದೇನೋ ರಂಪ ಕುಯ್ತಾ ಇದ್ದಾನೆ. ಅವನು ಅಲ್ಲಿ ಏನ್ ಮಾತಾಡ್ತಾ ಇದ್ದಾನೆ ಅಂತ ನಾನು ಇಲ್ಲಿಂದಾನೆ ಹೇಳ್ತೀನಿ, ಕೂಲ ಕೇಳು. ನೋಡು ಚಮನ್ಲಾಲ್ ಸೇಠ್, ನೀನು ಕೊಟ್ಟ ಅಡ್ವಾನ್ಸು ಅಕ್ಕನ ಕಾಲ ಹತ್ರ ಬಂದು ಬಿದ್ದಾಗಿದೆ. ಈಗ ಮಾಲ್ನ ಲೋಡ್ ಮಾಡಿಸಿ ನಾಳೆ ನೀನು ಡೆಲಿವರಿ ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಅದು ನಿನ್ನ ಕೈಗೆ ಬಂದು ಸೇರಿದ ತಕ್ಷಣ ಆ ಹಣನ ಡ್ರೈವರ್ ಕೈನಲ್ಲೇ ತಲುಪಿಸ್ಬಿಡು. ಆ ಏನಂದೆ, ಮಕ್ಕಳು ತಿನ್ನೋ ಬಿಸ್ಕತ್ತು ಯಾವ ಲಾರಿನಲ್ಲಿ ಬರುತ್ತೆ ಅಂದ್ಯಾ? ಲಾರಿ ನಂಬರ್ MYD 3240 ಬರ್ಕೋ. ಏನು ರೂಟಾ? ಹೊಸೂರ್ ರೋಡ್ನಿಂದ ನೇರವ ನಿನ್ನ ಗೋಡನ್ಗೆ ಬಂದು ಸೇರುತ್ತಪ್ಪ, ಚೆಕ್ ಪೋಸ್ಟ್ನಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ಮಾಮೂಲ ಲಾರಿನಲ್ಲಿ ಬಂದೋಬಸ್ತಾಗ ಕಳಿಸಿದ್ದೀನಿ, ಬಿಡು ಫೋನ್ನ. ನೋಡ್ಯಾ ಈ ಕಿವುಡನ್ ಕೆಪಾಸಿಟಿ, ಶಕ್ತಿ ಸಿಕ್ತು, ಕೆಲಸ ಸಿಕ್ತು. ಏನು ನಾವಿನ್ಮೇಲೆ ಕೆಲಸ ಇಲ್ಲ ಅಂತ ಬೀದಿ ಬೀದಿ ಅಲ್ಲಿ ಕ್ರಮೇನೇ ಇಲ್ಲ. ನಾಳೆನೆ ನಾನೇನು ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ಗೆ ರೆಕಮೆಂಡೇಶನ್ ಮಾಡ್ತೀನಿ. ಮಸಾಲ ಐಟಮ್ ಏನಿಟ್ಟಿದ್ಯೋ ಲಾರಿನಲ್ಲಿ, ಅಂತದೇನಿಲ್ವಲ್ಲ ಸರ್ ಲಾರಿನಲ್ಲಿ. ನನ್ನ ಮಗನೇ, ನನ್ನ ನೋಡಿದ್ರೆ ನಗು ನಗು ಬರುತ್ತಾ ನಿನಗೆ? ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ಏನೋ ನಮಗೆ ಪರಿಚಯ ಯಾರೋ ಇನ್ಸ್ಪೆಕ್ಟರ್ ಇರ್ಬೋದು ಅನ್ಕೊಂಡೆ ಅಷ್ಟೇ. ನಿನ್ನಂತ ಕಳ್ಳ ಕದಿಬ್ರಿಗೆ ಪೊಲೀಸ್ ತೋರ್ ಪರಿಚಯ ಬೇರೆ ಇರುತ್ತೆ ಅನ್ನು. ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್ನಿಂದ 10 ಕಿಲೋಮೀಟರ್ ಮುಂದಿದೆ. ಆದ್ರೆ ಇಲ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸರ್ಕಾರದವರು ಎಮರ್ಜೆನ್ಸಿ ಸೆಟ್ ಹಾಕಿ ವೀರಪ್ಪನ್ ಪೊಲೀಸ್ ಸ್ಟೇಷನ್ ಅಂತ ಹೆಸರಿಟ್ಟು ಆ ದಂತ ಚೋರ್ನ ಹಿಡಿಯೋದಕ್ಕೆ ನಮ್ಮಂತ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿದ್ದಾರೆ. ಬಾಚ್, ದಿ ಗ್ರೇಟ್ ವೀರಪ್ಪನ್ ಹಿಡಿಯೋ ಡ್ಯೂಟಿ ನಮ್ಮ ಸೀನಿಯರ್ದು, ನಿನ್ನಂತ ಬೇವಸಲ್ ಹಿಡಿಯೋ ಡ್ಯೂಟಿ ನಂದು. ನಿನ್ನ ಡಕೋಟಾ ಲಾರಿನ ಇಲ್ಲೇ ಬಿಟ್ಟು ಓನ್ಲಿ ಸ್ಪೆಷಲ್ ಮಸಾಲಾ ಐಟಮ್ ಮಾತ್ರ ಅದರಲ್ಲಿ ಇಟ್ಟು ಬೇಗ ಗಂಟು ಮೊಟ್ಟೆ ಕಟ್ಟು. ವೆರಿ ಗುಡ್, ಡೈಲಾಗ್ ನ ಬಹಳ ಕರೆಕ್ಟ್ ಹೇಳಿದಿರ, ಬನ್ನಿ ಹೋಗೋಣ. ಸರ್ ಈ ಹೊಸ ಪೊಲೀಸ್ ಸ್ಟೇಷನ್ ಒಂಥರ ಸಿನಿಮಾ ಸೆಟ್ ಇದಾಗೆ ಇದೆಯಲ್ಲ. ನಾನು ಆಗ್ಲೇ ಹೇಳಿಲ್ವಾ, ಇದು ವೀರಪ್ಪ ನಿಡಿಯೋದಕ್ಕೆ ಸರ್ಕಾರದವರು ಕಟ್ಟಿಸಿರುವ ಎಮರ್ಜೆನ್ಸಿ ಸೆಟ್ ಇದು. ಆ ಒಂದು ಸಿಗ್ನಲ್ ಇದೆಲ್ಲ ಕಿತ್ ಬಿಸಾಕ್ತಾರೆ. ಈಗ ಸಾಹೇಬ್ರು ಬರ್ತಾರೆ, ಅವ್ರು ಬಂದ ತಕ್ಷಣ ಪಟ್ಟದ ಸೆಲ್ಯೂಟ್ ಹೊಡೆದು ಚೆಕ್ ಪಟ್ಟಂತವ್ರು ಕೇಳೋ ಪ್ರಶ್ನೆ ಉತ್ತರ ಕೊಟ್ಬಿಡು. ಏನೋ ಓಕೆ, ಗುಡ್ ಮಾರ್ನಿಂಗ್ ಸರ್. ಹೇ ಕಣ್ಮಲಲ್ಲ, ಎಲ್ಲಿದ್ದೀವೋ ಕಳ್ಳನ್ ಮಗನೇ? ಹಾ ಹೇಳೋ ಸರ್. ಎಲ್ಲ ಇಲ್ಲೇ ಇದೆಯಲ್ಲ ಸರ್. ಇಲ್ಲೇ ಇದೆ ಅಂತೇನೋ ಬೊಗಳುತ್ತಾ ಇರೋದು, ಬೇಗ ಬೇಗ ಬಿಚ್ಚೋ. ಸಾಹೇಬ್ ಹೇಳಿದ್ದು ಪ್ಯಾಂಟ್ ಬಿಚ್ಚು ಅಂತಲ್ಲ, ಪೊಟ್ಟದಲ್ಲಿ ಹೇಳಿದ ಬಿಚ್ಚ. ಹೌದಾ ಸರ್? ಸರ್ ಐ ಆಮ್ ಸಾರಿ. ನಾನು ಬರೋರಿಗೆ ಇಲ್ಲೇ ಬಿದ್ದಿರಬೇಕು. ಏನಾಯ್ತು? ಗೋಲ್ಡ್ ಗೋಲ್ಡ್ ಚಿನ್ನ ಚಿನ್ನಗಳು. ಸರ್ ಅದು ಗೋಲ್ಡ್ ಅಲ್ಲ ಸರ್, ಬ್ರೌನ್ ಶುಗರ್, ಅಫೀಮ್, ಗಾಂಜಾ, ಚರಸ್. ನಾನು ಅದನ್ನೇ ಹೇಳಿದ್ದು, ಅವೆಲ್ಲ ಒಂಥರ ಗೋಲ್ಡ್ ಇದ್ದಾಗೆ ಚಿನ್ನದಕ್ಕಿಂತ ಬೆಲೆ ಜಾಸ್ತಿ ಅಂತ. ಬೈ ಮಿಸ್ಟರ್ ಶಕ್ತಿ, ಬೆಳಗಿಂದ ನನ್ನ ಕೈ ಹಾಕೋ ಶಕ್ತಿನೆಲ್ಲ ಕಳ್ಕೊಂಡ್ಬಿಟ್ಟಿದೆ. ನೀನೇ ಸ್ವಲ್ಪ ರಿಸ್ಕ್ ತಗೊಂಡು ನನ್ನ ಕೈ ಎತ್ತಿ ಅವನ ಕೆನ್ನೆ ಬಾರಿಸ್ತೀಯಾ? ಓಕೆ ಸರ್. ಏನೋ ಏನೋ ನಿನ್ನ ಹೆಸರು? ಡೇವಿಡ್ ಅಂತ ಸರ್. ಡೇವಿಡ್ ಅಂತ 3 ಅಕ್ಷರ ಯಾಕೋ ಇಟ್ಕೊಂಡಿದ್ಯಾ? ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟು ಬ್ರೌನ್ ಶುಗರ್, ಗಾಂಜಾಚಾರ, ಸ್ಮಗ್ಲರ್ ಅಂತ ಸೇರ್ಸ್ಕೋ. ಆಯ್ತು ಸರಿ ಸರ್. ಏನ್ ಸರಿ? ನೋಡು ಮರಿ, ಈ ವೀರಪ್ಪನ್ ಸ್ಟೇಷನ್ಗೆ ಅದೆಂತ ರೌಡಿ ಬಂದ್ರು ಸರಿನೇ, ರಾತ್ರಿ ಹೊತ್ತಿಗೆ ನಾಪತ್ತೆ ಆಗ್ಬಿಟ್ಟಿರ್ತಾನೆ. ಅದ್ ಹೇಗಂತೀಯ? ಮಧ್ಯರಾತ್ರಿ ಗುಂಡಾಕಿ ಬೆಂಡೆತ್ತಿ ಬ್ರೇಕ್ ಹಾಕಿ ಬೋಟಿಕ್ಗಳೆಲ್ಲ ಹೊರ ತೆಗೆದು ಮಾನೇಸ ಬೆಳಿಗ್ಗೆ ಸ್ಟೇಷನ್ ಎದುರು ಮಾರಾಟ ಜ್ಞಾತ ಹಾಕ್ಬಿಟ್ಟಿರ್ತೀನಿ ಅಂತ ಭಯಂಕರವಾದ ಪೊಲೀಸ್ ಡಾಗ್ ನಾನು. ಅಯ್ಯೋ ಈಗ ನೀನ್ ನೋಡ್ತಾ ಇದ್ರೆ ಅದ್ ಎಷ್ಟೊತ್ತಿಗೆ ರಾತ್ರಿ ಆಗುತ್ತೋ, ಯಾವಾಗ ನಿನ್ನ ಹೊಡ ಸಾಯಿಸ್ತೀನೋ ಅಂತ ನೆನ್ಸ್ಕೊಂಡು ಈಗಲೇ ಕುಣಿದಾಡೋಗಾಗ್ತಾ ಇದೆ. ಕಾನ್ಸ್ಟೇಬಲ್ಸ್, ನೀವೆಲ್ಲ ಹೋಗಿ ಕಾಫಿ ಕುಡ್ಕೊಂಡು ನನಗೆ ಮಾತ್ರ ತಿಂಡಿ ತಗೊಂಬನ್ನಿ. ಅಷ್ಟ್ರವರೆ ನಾವು ಇದೇ ಸೀನ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸರ್ ಸಾಹೇಬ್ರು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದಾರ? ನೋಡು ಸಾಹೇಬ್ರು ನಿನ್ನ ರಾತ್ರಿ ಸಾಯಿಸ್ಬೇಕು ಅಂತ ಇದ್ದಾರೆ, ನೀನೇನಾದ್ರು ಸಂತಿಗೆ ಸುದ್ದಿ ಎತ್ತದೆ ಈಗಲೇ ಸಾಯಿಸ್ಬಿಡ್ತಾರೆ. ಹೆದರ್ಕೋಬೇಡ, ನಿನ್ನ ಅದೃಷ್ಟ ಗಟ್ಟಿಯಾಗಿದ್ರೆ ಕೊನೆ ಪ್ರಯತ್ನ ಮಾಡಿ ನೋಡ್ತೀನಿ. ಏನದು ಕಳ್ಳಂಗೆ ಪೊಲೀಸ್ದು ಇಂಟರ್ನ್ಯಾಷನಲ್ ಸಪೋರ್ಟ್? ಏನಿಲ್ಲ, ನೀವು ಇವನ್ನ ಬಿಟ್ಬಿಡೋದಾದ್ರೆ ಸಂಥಿಂಗ್ ಕೊಟ್ಟು ನಮ್ಮನ್ನ CBI ಹಿಡ್ಕೊಡ್ತಾರಂತೆ. ಅದು ಗೊತ್ತಿದ್ದೆ ನಾನು ಈ ಕೈ ಲಂಚ ಮುಟ್ಟಲ್ಲ ಅಂತ ದಂಡ ಹಿಡ್ಕೊಂಡಿರೋದು. ಹೋದ್ರು ಹೋಗ್ಲಿ, ಆ ಕಚ್ಚಡ ನನ್ನ ಮಗಂಗೆ ಕ್ಯಾಕರ್ಸಿ ಆ ಡಬ್ದಲ್ಲಿ ಉಗಿದ್ಬಿಟ್ಟು ಆಚೆ ಹೋಗು ಅಂತ ಹೇಳು.
ಸಾಹೇಬ್ ಹೇಳಿದ್ ಗೊತ್ತಾಯ್ತಾನೆ? ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು? ಅದೇ ಆ ಡಬ್ದಲ್ಲಿ ಕ್ಯಾಕರ್ ಸುಗಿದ್ ಬಿಟ್ಟು ಹೋಗೋನ್ರಲ್ಲ. ಡಬ್ಬಕ್ಕೆ ಯಾಕೆ? ನನ್ ಮುಖಕ್ಕೆ ಹೋಗಿ. ಅದಕ್ಕೇನಂತೆ ತಗಡು ಸಾಹೇಬ್ರು ಉಗಿದ್ ಬಿಟ್ಟು ಹೋಗುತ್ತ ಹೇಳಿದ್ದು ಸಮಥಿಂಗ್ ನ ಮರಿ ಸಮಥಿಂಗ್ ನ. ಓಹೋ ಅದು ಸರ್, ಅದು ಆ ಪ್ಯಾಕೆಟ್ ಕೆಳಗಡೆನೆ ಇದೆ ಸರ್. ಏಯ್ ನೀನಿನ್ ಹೊರಡು, ಚೆಕ್ ಪೋಸ್ಟಿಗೆ ಫೋನ್ ಮಾಡಿ ಹೆಡ್ ಆಫೀಸ್ಗೆ ರೊಕ್ಕ ಎಲ್ಲ ಸಂದಿದೆ ಅಂತ ತಿಳಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೈವೇಯಿಂದ ಲಾರಿ ತರೋದಕ್ಕೆ ನಿಮ್ ಜೀಪಲ್ಲಿ ಸ್ವಲ್ಪ ಡ್ರಾಪ್ ಕೊಡ್ತೀವಿ ಸರ್. ಹೈವೇಗೇನು, ಜೀಪನ್ನ ಟಿಪ್ಪು ಡ್ರಾಪ್ ಬೇಕಾದ್ರೆ ತಗೊಂಡೋಗು, ಪೆಟ್ರೋಲು ಟ್ಯಾಂಕ್ ಫುಲ್ ಆಗಿದೆ. ಅಯ್ಯಯ್ಯೋ ಈ ಜಾಗದಲ್ಲಿ ಗಾಡಿ ನಿಲ್ಸೋಂಗಿಲ್ಲ ಸರ್, ಆನೆಗಳ ಕಾಟ ಜಾಸ್ತಿ ಇದೆ. ನಿನ್ನ ಆನೆ ಮನೆ ಹಾಳಾಗ ನನ್ನ ಲಾರಿ ಕೀನ ಆ ಸ್ಟೇಷನ್ ಅಲ್ಲೇ ಬಿಟ್ಟಿದ್ದೀನಿ, ತಿರ್ಸಿ ಆನೆ ಜೀಪ್ನ ವಾಪಸ್ಸು. ಯಾಕೆಲ್ಲ ಇಷ್ಟು ಬೇಗ ಕಿತ್ತಾಕ್ತಿದ್ದೀರಾ? ವೀರಪ್ಪನ್ ಸಿಗಾಕೊಂಡ ಏನ್ ಸರ್ ಹಿಂಗ್ ಮಾತಾಡ್ತೀರಾ? ವೀರಪ್ಪನ್ ಪಾಠ ಮಾಡ್ದವ್ರು ನೀವ್ ತಾನೆ? ಏನು ನಾನು ವೀರಪ್ಪನ್ ಪಾತ್ರ ಮಾಡ್ದ? ಏಯ್ ನೀವೇನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ನಿಮ್ಮಂತ ದಣಿಗಳ ಹತ್ರ ನಾವ್ ಯಾಕೆ ಸರ್ ತಮಾಷೆ ಮಾಡೋಣ? ಈ ವಾರ ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟ್ ನಮ್ ಕನ್ವೆನ್ಸ್ ಇಷ್ಟು ಮಾತ್ರ ಕೊಟ್ಬಿಡಿ, ಮಿಕ್ಕಿದ್ದು ಮುಂದಿನ ವಾರ ನೋಡ್ಕೊಳ್ಳೋಣ. ಏಯ್ ಹಣ ನನ್ನ ಹತ್ರ ಕೇಳು ಅಂತ ಯಾವನೋ ನಿನ್ ಹೇಳಿದ್ದು? ಡೈರೆಕ್ಟ್ರೇ ಹೇಳಿದ್ರು ವೀರಪ್ಪನ್ ಪಾತ್ರ ಮಾಡಿದವ್ರ ಹತ್ರ ಹೋಗಿ ಎಲ್ಲ ವಸೂಲಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ಇಷ್ಟೊತ್ತು ಇಲ್ಲಿ ನಡೀತಾ ಇದ್ದದ್ದು ಫಿಲ್ಮ್ ಶೂಟಿಂಗ್? ಇನ್ನೇನು ಟಿವಿ ಸೀರಿಯಲ್ ಅನ್ಕೊಂಡ್ರ? ಅದು ಇವತ್ತು ರಿಹರ್ಸಲ್ ಮಾತ್ರ ಇತ್ತು. ಬರೋವಾರ ಸೆಟ್ ಹಾಕ್ಸಿ ಸ್ಟುಡಿಯೋದಲ್ಲೇ ಶೂಟಿಂಗ್ ಮಾಡ್ತಾರಂತೆ. ವಾರೆ ವಾ, ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಸಿನಿಮಾ ಮಾಡಕ್ ಹೊರಟಿರೋ